ಸೊ ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ನಿಮಗೆಲ್ಲ ಗೊತ್ತಿರಲೇ ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ಎರಡು ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಅಂದರೆ ಮಾರ್ನಿಂಗ್ ವಿಡಿಯೋವನ್ನು ಬೆಳಗ್ಗೆ ಎಂಟು ಗಂಟೆಗೆ ಹಾಕಿದರೆ ಮಧ್ಯಾಹ್ನ ಈ ಒಂದು ಗಂಟೆಗೆ ಪ್ರಜಾವಾಣಿ ಮತ್ತು ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಮಾಹಿತಿನ ಅಪ್ಡೇಟ್ ಮಾಡಿರ್ತೀನಿ ಸೊ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಈ ಒಂದು ಕ್ವಶನ್ ದಿ ಹಿಂದೂ ಪೇಪರ್ನ ಅತ್ಯಂತ ಪ್ರಮುಖ ಮಾಹಿತಿಗಳಲ್ಲಿ ಒಂದಾಗಿತ್ತು ಏನಿದೆ ಕ್ವೆಶನ್ನು ನೋಡಿ ಭಾರತದಿಂದ ಕದ್ದಂತಹ ಏಳು ಪುರಾತನ ಕಲಾಕೃತಿಗಳನ್ನು ಭಾರತಕ್ಕೆ ಮರಳಿಸಲು ಅಥವಾ ಭಾರತಕ್ಕೆ ಹಿಂದಿರುಗಿಸಲು ಯಾವ ದೇಶದ ವಸ್ತು ಸಂಗ್ರಹಾಲಯವು ಭಾರತ ಸರ್ಕಾರದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಸ್ಕಾಟ್ಲ್ಯಾಂಡ್ ಇಲ್ಲಿ ಬ್ರಿಟನ್ ಅಂತ ಆಪ್ಷನ್ ಇದೆ ಒಂದು ವೇಳೆ ಇಲ್ಲಿ ನೀವು ಇಂಗ್ಲೆಂಡ್ ಅಂತ ಕೊಟ್ಟರು ಅಂತ ತಿಳ್ಕೊಳ್ಳಿ ಬ್ರಿಟನ್ ಅಥವಾ ಇಂಗ್ಲೆಂಡ್ ಯಾವುದೇ ಒಂದು ದೇಶದ ಹೆಸರನ್ನು ಹಾಕ್ಬಿಡ್ತಾರೆ ಅಲ್ಲ ಕೊಟ್ಟರೆ ಅಮೆರಿಕ ಅಂತ ಹಾಕ್ಬೋದು ಸ್ಕಾಟ್ಲ್ಯಾಂಡ್ ಯಾವುದೇ ಕಾರಣಕ್ಕೂ ನೀವು ಹಾಕಲ್ಲ ಯಾಕಂದರೆ ಸ್ಕಾಟ್ಲ್ಯಾಂಡ್ ನಿಮಗೆ ಭಾರತದಲ್ಲಿ ಆಳ್ವಿಕೆ ನಡೆಸಿದಂತಹ ಕುರುವೆ ಇಲ್ಲ ಆದರೆ ನಿಮಗೊಂದು ಮೈಂಡಲ್ಲಿ ಇರಲಿ ಬ್ರಿಟನ್ ಎಂಬತಕ್ಕಂಥ ಒಂದು ದೇಶ ಬಂದರೆ ನೋಡಿ ಇಲ್ಲಿ ಮೇಲುಗಡೆ ನಾಲ್ಕು ಭಾಗದಿಂದ ಆಗಿದೆ ಸೊ ಇಲ್ಲಿ ಬ್ರಿಟನ್ ಏನು ಇದು ಬ್ರಿಟನ್ ಆಗಿದ್ದರೆ ಸಂಪೂರ್ಣ ಬ್ರಿಟನ್ ಹಿಂಗ್ಲೆಂಡ್ ಓಕೆ ಸ್ಕಾಟ್ಲ್ಯಾಂಡ್ ಇಂಗ್ಲೆಂಡ್ ಓಲ್ಸ್ ಅಂತ ಬರುತ್ತೆ ಸೊ ಎಲ್ಲ ದೇಶಗಳು ಸೇರಿಕೊಂಡೆ ಬ್ರಿಟನ್ ಆಗಿದೆ ಸ್ನೇಹಿತರ ಆದರೆ ಇವೆಲ್ಲ ದೇಶಗಳಿವು ಓಕೆ ನಮ್ಮ ಹೆಂಗೆ ಏಷ್ಯಾದಲ್ಲಿ ಆ ಒಂದು ದೇಶ ದೇಶ ಅಂತ ಇದೆಯೋ ಹಂಗೆ ಬ್ರಿಟನ್ ಸಂಪೂರ್ಣವಾಗಿ ಮೂರು ಮೂರಿಂದ ನಾಲ್ಕು ದೇಶಗಳು ಸೇರಿ ಒಂದು ಬ್ರಿಟನ್ ದೇಶವಾಗಿದೆ ಓಕೆ ಸೊ ಈ ಬ್ರಿಟನ್ನಲ್ಲಿ ಇರತಕ್ಕಂಥ ಒಂದು ದೇಶವೇ ಸ್ಕಾಟ್ಲ್ಯಾಂಡ್ ಈ ಸ್ಕಾಟ್ಲ್ಯಾಂಡ್ ಮ್ಯೂಸಿಯಮಲ್ಲಿ ಭಾರತದ ಏಳು ಪುರಾತನ ಕಲಾಕೃತಿಗಳು ಭಾರತಕ್ಕೆ ಈಗ ಹಿಂದಿರುಗ್ತಾ ಇದೆ ಆ ಒಂದು ಉದ್ದೇಶದಿಂದಾಗಿ ಇಲ್ಲಿ ಸ್ಕಾಟ್ಲ್ಯಾಂಡ್ ಅಂತ ಕೊಬ್ಬಿಟ್ಟು ನೀವು ಇಂಗ್ಲೆಂಡ್ ಅಂತ ಹಾಕಿದ್ರು ಕೂಡ ಅದು ಬ್ರಿಟನ್ನಲ್ಲಿ ಇದ್ದರೂ ಇಂಗ್ಲೆಂಡಲ್ಲಿ ಇದ್ದರೂ ಕೂಡ ಇಲ್ಲಿ ಆನ್ಸರ್ ನಿಮಗೆ ತಪ್ಪಾಗುತ್ತೆ ಆ ಒಂದು ಉದ್ದೇಶದಿಂದಾಗಿ ಸ್ಕಾಟ್ಲ್ಯಾಂಡ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರ್ತದೆ ಓಕೆ ಓಕೆ ಇಲ್ಲಿ ಸ್ಕಾಟ್ಲ್ಯಾಂಡ್ ಕೂಡ ಇಂಗ್ಲೆಂಡಿನಲ್ಲಿ ಅಥವಾ ಬ್ರಿಟನ್ನಲ್ಲೇ ಕಂಡು ಬರತಕ್ಕಂಥ ಒಂದು ದೇಶ ನಿಮಗೆ ನೆನಪಿರಬೇಕು ಓಕೆ ಏನಿದೆ ಮಾಹಿತಿ ಒಂದು ಪೇಪರಲ್ಲಿ ನೋಡಿ ದಿ ಹಿಂದೂ ಪೇಪರಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಮುಖ ಮಾಹಿತಿ ಇದು ಸ್ಕಾಟ್ಲ್ಯಾಂಡ್ ಮ್ಯೂಸಿಯಂ ಸೈನ್ ಡೀಲ್ಸ್ ಟು ರಿಟರ್ನ್ ಸೆವೆನ್ ಏನ್ಸಿಯೆಂಟ್ ಆರ್ಟಿಫ್ಯಾಕ್ಟ್ ಟು ಇಂಡಿಯಾ ಓಕೆ ಸೊ ಇಂಡಿಯೆಗೆ ಬರ್ತಾ ಇದೆ ಏಳು ಪುರಾತನ ಕಲಾಕೃತಿಗಳು ಎಂಬತಕ್ಕಂಥ ಮಾಹಿತಿ ಇಲ್ಲಿ ನೋಡ್ಬೋದು ನೀವು ಯಾವ್ಯಾವ ಕಲಾಕೃತಿಗಳು ಇದೆ ಅಂತ ನೋಡಿ ಏನು ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಗೋದ ವಸ್ತು ಸಂಗ್ರಹಾಲಯಗಳು ನೋಡಿ ಸ್ಕಾಟ್ಲ್ಯಾಂಡ್ನಲ್ಲಿರ್ತಕ್ಕಂಥ ಗ್ಲಾಸ್ಗೋಸ್ ವಸ್ತು ಸಂಗ್ರಹಾಲಯ ಇತ್ತೀಚೆಗೆ ಪ್ರಚಲಿತದಲ್ಲಿದೆ ಯಾವ ದೇಶದಲ್ಲಿದೆ ಅಂತ ಕೇಳ್ಬೋದು ಸ್ನೇಹಿತರ ಸ್ಕಾಟ್ಲ್ಯಾಂಡ್ ಇಂಗ್ಲೆಂಡ್ ಬ್ರಿಟನ್ ಸೊ ಹೀಗೆ ಕೇಳ್ಬೋದು ಅವರು ಸ್ಕಾಟ್ಲ್ಯಾಂಡಲ್ಲಿದೆ ಸ್ಕಾಟ್ಲ್ಯಾಂಡ್ನಲ್ಲಿರ್ತಕ್ಕಂಥ ಗ್ಲಾಸ್ಗೋ ವಸ್ತು ಸಂಗ್ರಹಾಲಯಗಳು ಉತ್ತರ ಪ್ರದೇಶದ ಹಿಂದೂ ದೇವಾಲಯದಿಂದ ಕದ್ದ ಕಲ್ಲಿನ ಬಾಗಿಲಿನ ಜಾಮ್ ಸೇರಿದಂತೆ ಒಟ್ಟು ಏಳು ಕಲಾಕೃತಿಗಳನ್ನು ಭಾರತಕ್ಕೆ ಹಿಂದಿರುಗಿಸಲಿದೆ ಸ್ಕಾಟ್ಲ್ಯಾಂಡ್ನ ಕೆಲ್ವಿ ಗ್ರೋವ್ ಆರ್ಟ್ ಗ್ಯಾಲರಿ ಮತ್ತು ಮ್ಯೂಸಿಯಂನಲ್ಲಿ ಯು ಕೆ ಯಲ್ಲಿನ ಭಾರತೀಯ ಹೈಕಮಿಷನರ್ ಸುಜಿತ್ ಘೋಷ್ ಅವರ ಉಪಸ್ಥಿತಿಯಲ್ಲಿ ನೋಡಿ ಯು ಕೆ ಯಲ್ಲಿನ ಭಾರತೀಯ ಯಾರು ಸುಜಿತ್ ಘೋಷ್ ಅವರು ಭಾರತದ ಯು ಕೆಯ ರಾಯಭಾರಿಯಾಗಿದ್ದಾರೆ ಸ್ನೇಹಿತರ ಸೊ ಈ ಹೈ ಕಮಿಷನರ್ ಆಗಿರ್ತಕ್ಕಂಥ ಸುಜಿತ್ ಘೋಷ್ ಅವರ ಉಪಸ್ಥಿತಿಯಲ್ಲಿ ನಡೆದ ಸಮಾರಂಭದಲ್ಲಿ ಮಾಲೀಕತ್ವದ ವರ್ಗಾವಣೆಯನ್ನು ಅಧಿಕೃತಗೊಳಿಸಲಾಗಿದೆ ಸ್ಕಾಟ್ಲೆಂಡ್ನಿಂದ ಭಾರತಕ್ಕೆ ಹಿಂದಿರುಗ್ತಕ್ಕಂಥ ಕಲಾಕೃತಿಗಳು ನೋಡಿ ಇವೆಲ್ಲ ಅದನ್ನ ಇವು ನಿಮಗೆ ನೋಡಿ ಯಾವುದು ಪಿ ಎಸ್ ಸಿ ಎಕ್ಸಾಮಿಗೆ ಇಂಪಾರ್ಟೆಂಟ್ ಇವೆಲ್ಲ ಯಾಕಂದರೆ ಹೇಳಿಕೆ ರೂಪದಲ್ಲಿ ಕೇಳ್ತಾ ಹೋಗ್ತಾನೆ ಆ ಒಂದು ಉದ್ದೇಶದಿಂದಾಗಿ ಡಿಸ್ಕ್ರಿಪ್ಷನ್ ಮಾತ್ರ ನೀವು ಕ್ಲೀನಾಗಿ ಓದ್ಕೋಬೇಕು ಸ್ನೇಹಿತರ ಓಕೆ ಇಲ್ಲಿ ನೋಡಿ ಇದು ಹದಿನಾಲ್ಕನೇ ಶತಮಾನದ್ದು ಎಂದು ಹೇಳಲಾಗುವ ಒಂದು ಇಂಡೋ ಪರ್ಷಿಯನ್ ಖಡ್ಗವಿದೆ ಅಥವಾ ತಲ್ವಾರ್ ಅಂತ ಹೇಳ್ತೀವಿ ಇಂಡೋ ಪರ್ಷಿಯನ್ ಯುಗ ಹದಿನಾಲ್ಕನೇ ಶತಮಾನದಲ್ಲಿ ಇಂಡೋ ಪರ್ಷಿಯನ್ ಯುಗ ಭಾರತದಲ್ಲಿತ್ತು ಆ ಕಾಲದ ಒಂದು ಖಡ್ಗ ಅಥವಾ ತಲ್ವಾರ್ ಮತ್ತು ಕಾನ್ಪುರದ ದೇವಸ್ಥಾನದಿಂದ ವಶಪಡಿಸಿಕೊಂಡ ಹನ್ನೊಂದನೇ ಶತಮಾನದ ಕತ್ತಿನ ಕಲ್ಲಿನ ಬಾಗಿನ ಜಾಂಬ್ಗಳು ಅಂತ ಹೇಳ್ತೀವಿ ಸೊ ಇವು ಅಲ್ಲಿಂದ ಭಾರತಕ್ಕೆ ಬರಬೇಕಾಗಿದೆ ಈಗ ಸ್ಕಾಟ್ಲ್ಯಾಂಡ್ನಿಂದ ಭಾರತಕ್ಕೆ ಮರಳುವ ಏಳು ಕಲಾಕೃತಿಗಳು ಸೇರಿವೆ ನೋಡಿ ಹೆಚ್ಚಿನ ವಸ್ತು ವಸ್ತುಗಳನ್ನು ಹತ್ತೊಂಬತ್ತನೇ ಶತಮಾನದಲ್ಲಿ ಉತ್ತರ ಭಾರತದ ಹಲವಾರು ರಾಜ್ಯಗಳಲ್ಲಿನ ದೇವಾಲಯಗಳಿಗೆ ಸಂಬಂಧಿಸಿದೆ ಈ ಒಂದು ಗ್ಲಾಸ್ಕೋ ಲೈಫ್ ಪ್ರಕಾರ ಎಲ್ಲ ಏಳು ಕಲಾಕೃತಿಗಳನ್ನು ಸ್ಕಾಟ್ಲೆಂಡ್ನಲ್ಲಿರುವ ಗ್ಲಾಸ್ಗೋ ನಗರದ ಸಂಗ್ರಹಗಳಿಗೆ ದಾನ ಮಾಡಲಾಗಿದೆ ಇದರ ಭಾರತದ ಜೊತೆಗೆ ನೈಜೀರಿಯಾ ಚಿಯೆನ್ನೆ ನದಿ ಮತ್ತು ದಕ್ಷಿಣ ಡಕೋಟಾದ ಫೈನ್ ರಿಡ್ಸ್ ಲಕೋಟಾ ಸಿಯೋಕ್ಸ್ ಬುಡಕಟ್ಟು ಜನಾಂಗದವರಿಗೂ ಕೂಡ ಅವರಿಂದ ಕದ್ದಂತಹ ಹಲವಾರು ವಸ್ತುಗಳನ್ನು ಮರಳಿಸ್ತಾ ಇದೆ ಸೊ ಇದು ಕೂಡ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಎರಡನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ಈ ಒಂದು ಕ್ವಶನು ಕೂಡ ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಎಸ್ ಸಿ ಸಿ ಒ ರಕ್ಷಣಾ ಮಂತ್ರಿಗಳ ಸಭೆಯ ಸ್ಥಳ ಯಾವುದು ನೋಡಿ ಎಸ್ ಸಿ ಸಿ ಒ ಅಂದರೆ ಶಾಂಘೈ ಕೋ ಆಪರೇಷನ್ಗಳ ಡಿಫೆನ್ಸ್ ಮಿನಿಸ್ಟರ್ಸ್ ಓಕೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಎಸ್ ಎಸ್ ಸಿ ಡಿಫೆನ್ಸ್ ಮಿನಿಸ್ಟರ್ಸ್ ಮೀಟಿಂಗ್ ನಡೆಯುವ ಸ್ಥಳ ಯಾವುದು ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ತಾಸ್ ಕೆಂಟ್ ಅಂತ ಹೇಳ್ತೀವಿ ಓಕೆ ತಾಸ್ಕೆಂಟ್ನಲ್ಲಿ ನಡೆದಿದೆ ಏನಿದೆ ಮಾಹಿತಿ ಒಂದು ಪೇಪರಲ್ಲಿ ನೋಡಿ ಯೂನಿಯನ್ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಟು ಲೀವ್ ಫಾರ್ ತಾಸ್ಕೆಂಟ್ ಆನ್ ಆಗಸ್ಟ್ ಟ್ವೆಂಟಿ ತ್ರೀ ಟು ಅಟೆಂಡ್ ಸಿ ಒ ಮೀಟ್ ಓಕೆ ನೋಡಿ ಆಗಸ್ಟ್ ಇಪ್ಪತ್ತ್ ಆರಂಭವಾಗಿದೆ ಸೊ ಇಲ್ಲಿ ಭಾರತದಿಂದ ಡಿಫೆನ್ಸ್ ಮಿನಿಸ್ಟರ್ ಆಗಿರತಕ್ಕಂಥ ರಾಜನಾಥ್ ಸಿಂಗ್ ಭಾಗವಹಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ನೀಡಲಾಗಿದೆ ಓಕೆ ಏನು ಮಾಹಿತಿ ಒಂದು ಪ್ರ ನೋಡಿ ತಾಸ್ಕೆಂಟ್ ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ಬೋದು ಇಲ್ಲಿ ತಜ್ಗೆ ತ ಉಜ್ಬೇಕಿಸ್ತಾನ ಅಂತ ಹೇಳಿದ್ವಿ ಉಜ್ಬೇಕಿಸ್ತಾನದ ತಾಸ್ಕೆಂಟ್ ನೋಡಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಉಜ್ಬೇಕಿಸ್ತಾನದ ತಾಸ್ಕೆಂಟ್ನಲ್ಲಿ ಶಾಂಘೈ ಸಹಕಾರ ಸಂಸ್ಥೆ ಸದಸ್ಯ ರಾಷ್ಟ್ರಗಳ ರಕ್ಷಣಾ ಮಂತ್ರಿಗಳ ವಾರ್ಷಿಕ ಸಭೆಯಲ್ಲಿ ಭಾಗವಹಿಸಿದರು ಭಾರತವಲ್ಲದೆ ಚೀನಾ ಕಜಕಿಸ್ತಾನ ಕಿರ್ಗಿಸ್ತಾನ ಪಾಕಿಸ್ತಾನ ರಷ್ಯಾ ತಜಕಿಸ್ತಾನ ಮತ್ತು ಉಜ್ಬೇಕಿಸ್ತಾನ ವಿದೇಶಾಂಗ ಸಚಿವರು ಕೂಡ ಇಲ್ಲಿ ಭಾಗವಹಿಸಿದ್ದರು ಸಮರ್ಖಂಡ್ನಲ್ಲಿ ಮುಂಬರುವ ಇ ಸಿ ರಾಷ್ಟ್ರಗಳ ಮುಖ್ಯಸ್ಥರ ಸಭೆಯ ಸಿದ್ಧತೆಗಳ ಬಗ್ಗೆಯೂ ಇಲ್ಲಿ ಚರ್ಚೆ ಮಾಡಲಾಯಿತು ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ ಈ ಒಂದು ಕ್ವಶನ್ನು ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನ ಮಾಹಿತಿಯಾಗಿದೆ ಏನಿದೆ ನೋಡಿ ಅರವತ್ತೈದನೇ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಕಾನ್ಫರೆನ್ಸ್ ಸಿ ಪಿ ಎ ನೋಡಿ ಸಿಕ್ಸ್ಟಿ ಫಿಫ್ತ್ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಕಾನ್ಫರೆನ್ಸ್ ಅನ್ನು ಯಾವ ದೇಶವು ಆಯೋಜಿಸುತ್ತಿದೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಇದು ಕೂಡ ನಿಮಗೆ ಎಕ್ಸಾಮ್ಗೆ ನೋಡಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಡಿ ಸ್ನೇಹಿತರ ಓಕೆ ಕೆನಡಾ ದೇಶ ಈ ವರ್ಷ ಅರವತ್ತೈದನೇ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಕಾನ್ಫರೆನ್ಸ್ ಅನ್ನ ಆಯೋಜನೆ ಮಾಡ್ತಾ ಇದೆ ನೋಡಿ ಈ ಒಂದು ಪೇಪರ್ ಅಲ್ಲಿ ಏನು ಮಾಹಿತಿ ಕೊಟ್ಟಿದ್ರು ಅಂತ ಇಂಡಿಯನ್ ಪಾರ್ಲಿಮೆಂಟರಿ ಡೆಲಿಗೇಷನ್ ಟು ಅಟೆಂಡ್ ಸಿಕ್ಸ್ಟಿ ಫಿಫ್ತ್ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಕಾನ್ಫರೆನ್ಸ್ ಇನ್ ಕೆನಡಾ ನೋಡಿ ಭಾರತದ ನಿಯೋಗ ಡೆಲಿಗೇಷನ್ ಭಾರತದ ನಿಯೋಗ ಅರವತ್ತೈದನೇ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಕಾನ್ಫರೆನ್ಸ್ಗೆ ಭಾಗವಹಿಸ್ತಾ ಇದೆ ಇಲ್ಲಿ ನಡೀತಾ ಇದೆ ನೋಡಿ ಕೆನಡಾದಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ ಸೊ ಇಲ್ಲಿ ಭಾರತದ ಲೋಕಸಭಾ ಸ್ಪೀಕರ್ ಆಗಿರತಕ್ಕಂಥ ಓಂ ಬಿರ್ಲಾ ವಿಲ್ ಬಿ ಅಟ್ಯಾಂಡ್ ಅಂತ ಕೊಟ್ಟಿದ್ದಾರೆ ನೋಡಿ ಓಂ ಬಿರ್ಲಾ ಅವರು ಇಲ್ಲಿ ಅಟೆಂಡ್ ಆಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಏನಿದೆ ಪೇಪರಲ್ಲಿ ನೋಡಿ ಅರವತ್ತೈದನೇ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಕಾನ್ಫರೆನ್ಸನ್ನು ನ್ಯಾಷನಲ್ ಕೌನ್ಸಿಲ್ ಆಫ್ ಪ್ರಾವಿನ್ಸ್ ಅಂತ ಹೇಳ್ತೀವಿ ಎನ್ ಸಿ ಒ ಪಿ ಅಧ್ಯಕ್ಷರಾದ ಅಮೋಸ್ ಮಸೂಂಡೋ ನೇತೃತ್ವ ವಹಿಸಲಿದ್ದಾರೆ ನೋಡಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರು ಯಾರು ನೇತೃತ್ವ ವಹಿಸಲಿದ್ದಾರೆ ಅಂತ ಅಂದರೆ ಅಮೋಸ್ ಮಸುಂಡೋ ನೇತೃತ್ವ ವಹಿಸಲಿದ್ದಾರೆ ಇನ್ನು ಅರವತ್ತೈದನೇ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಕಾನ್ಫರೆನ್ಸ್ ಕೆನಡಾ ದೇಶದ ಹ್ಯಾಲಿ ಫ್ಯಾಕ್ಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೂ ನಡೆಯಲಿದೆ ಇಲ್ಲಿ ಕೆನಡಾದ ಹ್ಯಾಲಿಪ್ಯಾಕ್ಸ್ನಲ್ಲಿ ನಡೆಯಲಿದೆ ಇಂಪಾರ್ಟೆಂಟ್ ಆಗುತ್ತೆ ಅರವತ್ತೈದನೇ ಕಾಮನ್ವೆಲ್ತ್ ಸಂಸತ್ತಿನ ಸಮ್ಮೇಳನವು ಕಾಮನ್ವೆಲ್ತ್ ಸಂಸತ್ತುಗಳಾಗಿರ್ಬೋದು ಮತ್ತು ಶಾಸಕಾಂಗಗಳ ಪ್ರತಿನಿಧಿಗಳಿಗೆ ಸಂಸದೀಯ ವ್ಯವಸ್ಥೆಯ ಸುಧಾರಣೆಗಳು ಮತ್ತು ಅಂತಾರಾಷ್ಟ್ರೀಯ ರಾಜಕೀಯ ಸಮಸ್ಯೆಗಳನ್ನು ಚರ್ಚಿಸಲು ವಾರ್ಷಿಕ ವೇದಿಕೆಯನ್ನು ಒದಗಿಸುತ್ತದೆ ನೇತೃತ್ವ ವಹಿಸ್ತಕ್ಕಂಥವರು ಅಮೋಸ್ ಮಸುಂಡಾದರೆ ಇಲ್ಲಿ ಯಾವ ದೇಶ ಆಸ್ಟ್ ಮಾಡಿದೆ ಅಂತಂದರೆ ಕೆನಡಾದ ಹ್ಯಾಲಿ ಪ್ಯಾಕ್ಸ್ ಅಂತ ಹೇಳ್ತೀವಿ ಓಕೆ ಇದು ಎಲ್ಲಿಂದ ಎಲ್ಲಿವರೆಗೂ ನಡೆದಿದೆ ಅಂತ ಸುಮಾರು ಎಕ್ಸಾಮಲ್ಲಿ ಈ ಇವಾಗ ಕೇಳ್ತಾ ಇರ್ತಕ್ಕಂಥದ್ದು ಇವನ್ನ ಜಾಸ್ತಿ ಹೈಲೈಟ್ ಮಾಡ್ಕೊಳ್ಳಿ ಆಗಸ್ಟ್ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೂ ನಡೆದಿದೆ ಇನ್ನು ಎಷ್ಟನೇ ಆವೃತ್ತಿ ಅಂತ ಕೇಳಿದರೆ ಅರವತ್ತೈದನೇ ಆವೃತ್ತಿ ಸೊ ಈ ಥರ ಸೂಕ್ಷ್ಮ ವಿಚಾರಗಳನ್ನು ನೀವು ಮೇಯ್ನಾಗಿ ಟಾರ್ಗೆಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಯಾರು ಭಾಗವಹಿಸಿದ್ರು ಭಾರತದಿಂದ ಅಂತ ಅಂದರೆ ಲೋಕಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ ಓಂ ಬಿರ್ಲಾ ಓಂ ಬಿರ್ಲಾ ಇದರಲ್ಲಿ ಭಾಗವಹಿಸಿದ್ರು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಲೋಕಸಭೆ ಸ್ಪೀಕರು ಇವೆಲ್ಲ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ಥೀಮ್ ನೋಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬಂದು ಈ ಒಂದು ಕ್ವಶನು ಕೂಡ ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನ ಮಾಹಿತಿಯಾಗಿದೆ ನೋಡಿ ಯಾವ ನಾಯಕನಿಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾನಿಲ್ಲ ಲಿಬರ್ಟಿ ಮೆಡಲ್ ನೋಡಿ ಲಿಬರ್ ಟೂ ತೌಸಂಡ್ ಟ್ವೆಂಟಿ ಟು ಲಿಬರ್ಟಿ ಮೆಡಲ್ ನೀಡಿ ಗೌರವಿಸಲಾಗಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಅಷ್ಟಿ ಉಕ್ರೇನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಒಲೋಡಿಮಿರ್ ಜೆಲೆನ್ಸ್ಕಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ಲಿಬರ್ಟಿ ಮೆಡಲನ್ನು ನೀಡಿ ಗೌರವಿಸಲಾಗಿದೆ ನೋಡಿ ಪೇಪರಲ್ಲಿ ನೀಡಿದ್ರು ಈ ಒಂದು ಮಾಹಿತಿಯನ್ನು ಲಿಬರ್ಟಿ ಮೆಡಲ್ ಟು ಬಿ ಅವಾರ್ಡೆಡ್ ಟು ಉಕ್ರೇನಿಯನ್ ಪ್ರೆಸಿಡೆಂಟ್ ಜೆಲೆನ್ಸ್ಕಿ ಅಂತ ಹೇಳ್ತೇವೆ ಓಕೆ ಉಕ್ರೇನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಇವರಿಗೆ ಈ ಪ್ರಶಸ್ತಿ ನೀಡಲಾಗಿದೆ ನೋಡಿ ಉಕ್ರೇನಿಯನ್ ಅಧ್ಯಕ್ಷ ಒಲೊಡಿಮಿರ್ ಜೆಲೆನ್ಸ್ಕಿ ಅವರು ರಾಷ್ಟ್ರೀಯ ಸಂವಿಧಾನ ಕೇಂದ್ರದ ಈ ವರ್ಷದ ಲಿಬರ್ಟಿ ಮೆಡಲ್ಗೆ ಸೇರಿದರು ರಷ್ಯಾದ ದಬ್ಬಾಳಿಕೆಯ ಮುಖಾಂತರ ದೇಶದಲ್ಲಿ ಸ್ವಾತಂತ್ರ್ಯದ ವೀರರ ರೀತಿಯಲ್ಲಿ ಹೋರಾಟ ಮತ್ತು ರಕ್ಷಣೆಗಾಗಿ ಅವರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಯಿತು ಜೆಲೆನ್ಸ್ಕಿ ಅವರು ಮೇ ಎರಡು ಸಾವಿರದ ಹತ್ತೊಂಬತ್ತರಿಂದ ರಾಷ್ಟ್ರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ರೊನಾಲ್ಡ್ ರೆಗನ್ ಫ್ರೀಡಮ್ ಪ್ರಶಸ್ತಿ ಮತ್ತು ಜಾನ್ ಎಫ್ ಕೆನಡಿ ಪ್ರೊಫೈಲ್ ಇನ್ ಕರೇಜ್ ಅವಾರ್ಡ್ ಮತ್ತು ಇತರೆ ಸರ್ಕಾರಗಳಿಂದ ಗೌರವಗಳಂತಹ ಪ್ರಶಸ್ತಿಗಳನ್ನು ಇವರು ರೀಸೆಂಟಾಗಿ ಪಡೆದಿದ್ದಾರೆ ನೋಡಿ ನಾನು ನಿಮಗೆ ಹೇಳಿದ್ದೆ ಯಾವುದು ಸರ್ ರೊನಾಲ್ಡ್ ರೇಗನ್ ಫ್ರೀಡಮ್ ಪ್ರಶಸ್ತಿಯನ್ನು ಪಡೆದಿದ್ದರು ಪಡೆದಿದ್ದಾರೆ ಅಂತ ಅದರ ಜೊತೆಗೆ ಜಾನ್ ಎಫ್ ಕೆನಡಿ ಪ್ರೊಫೈಲ್ ಇನ್ ಕರೇಜ್ ಅವಾರ್ಡನ್ನು ಪಡೆದಿದ್ದಾರೆ ಸೊ ಈ ಮೂರು ತಿಂಗಳಲ್ಲಿ ಇವರು ಒಟ್ಟು ಮೂರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಸ್ನೇಹಿತರೆ ರೊನಾಲ್ಡ್ ರೇಗನ್ ಫ್ರೀಡಮ್ ಜಾನ್ ಎಫ್ ಕೆನಡಿ ಪ್ರೊಫೈಲ್ ಇನ್ ಕರೇಜ್ ಅವಾರ್ಡ್ ಮತ್ತು ಲಿಬರ್ಟಿ ಮೆಡಲ್ ಸೊ ಈ ಮೂರು ಪ್ರಶಸ್ತಿಗಳನ್ನು ಒಂದೇ ವರ್ಷದಲ್ಲಿ ಪಡೆದಿದ್ದಾರೆ ಇವು ಅತ್ಯಂತ ಪ್ರತಿಷ್ಠಿತ ಅತ್ಯುನ್ನತ ಪ್ರಶಸ್ತಿಗಳಾಗಿವೆ ಸೊ ಇವರು ಉಕ್ರೇನ್ನ ಮೇ ಇಪ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಿದ್ದಾರೆ ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಇದು ಕೂಡ ದಿ ಹಿಂದೂ ಪೇಪರ್ನ ಮಾಹಿತಿಯಾಗಿದೆ ನೋಡಿ ಸಮರ್ ಭದ್ರು ಬ್ಯಾನರ್ಜಿ ಇತ್ತೀಚೆಗೆ ನಿಧನರಾದರು ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ನೋಡಿ ಸಮರ್ ಭದ್ರ ಬ್ಯಾನರ್ಜಿ ಅಂತ ಹೇಳ್ತೀವಿ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಡಿ ಪುಟ್ಬಾಲ್ ಓಕೆ ಸಾವಿರದ ಒಂಬೈನೂರ ಐವತ್ತಾರರ ಮೆಲ್ಬೋರ್ನ್ ಒಲಿಂಪಿಕ್ಸ್ನಲ್ಲಿ ದೇಶವನ್ನು ಐತಿಹಾಸಿಕ ನಾಲ್ಕನೇ ಸ್ಥಾನಕ್ಕೆ ಮುನ್ನಡೆಸಿದ್ದ ಭಾರತದ ಫುಟ್ಬಾಲ್ ತಂಡದ ಮಾಜಿ ನಾಯಕ ನೋಡಿ ಇವರು ಮಾಜಿ ನಾಯಕರು ಓಕೆ ಫುಟ್ಬಾಲ್ ತಂಡದ ನಾಯಕರಾಗಿರತಕ್ಕಂಥ ಸಮರ್ ಭದ್ರು ಬ್ಯಾನರ್ಜಿ ಇತ್ತೀಚೆಗೆ ನಿಧನರಾದರು ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡಿ ಇದು ನ್ಯೂಸ್ ಏಯ್ಟೀನ್ನಲ್ಲಿ ಬಂದಿರತಕ್ಕಂಥ ಪ್ರಮುಖ ಮಾಹಿತಿ ನೋಡಿ ವಿಶ್ವ ಜಲ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೆರಡರ ವಿಷಯ ಯಾವುದು ನೋಡಿ ವರ್ಲ್ಡ್ ವಾಟರ್ ವೀಕ್ ಅಂತ ಹೇಳ್ತೀವಿ ಯಾ ಯಾವಾಗ ಆಚರಣೆ ಮಾಡ್ತವೆ ಪ್ರತಿ ವರ್ಷ ವರ್ಲ್ಡ್ ವಾಟರ್ ವೀಕನ್ನು ಆಗಸ್ಟ್ ಇಪ್ಪತ್ತ್ಮೂರರಿಂದ ಸೆಪ್ಟೆಂಬರ್ ಒಂದರವರೆಗೂ ಸ್ನೇಹಿತರ ಆಗಸ್ಟ್ ಇಪ್ಪತ್ತ್ಮೂರರಿಂದ ಸೆಪ್ಟೆಂಬರ್ ಒಂದರವರೆಗೂ ನಾವು ವರ್ಲ್ಡ್ ವಾಟರ್ ವೀಕ್ ಅನ್ನು ಆಚರಣೆ ಮಾಡಲಾಗ್ತದೆ ಓಕೆ ಸೊ ಈ ವರ್ಲ್ಡ್ ವಾಟರ್ ವೀಕ್ ಎರಡು ಸಾವಿರದ ಇಪ್ಪತ್ತೆರಡರ ಥೀಮ್ ಏನಂತ ಅಂದರೆ ನೋಡಿ ಆಪ್ಷನ್ ನಂಬರ್ ಒನ್ ಇದಕ್ಕೆ ಸರಿಯಾಗಿದೆ ಸೀಯಿಂಗ್ ಟು ಅನ್ಸೀನ್ ದ ವ್ಯಾಲ್ಯೂ ಆಫ್ ವಾಟರ್ ಅಂತ ಹೇಳ್ತೀವಿ ಸೊ ಈ ವರ್ಷದ ಥೀಮ್ ಆಗಿದೆ ಅದು ನೆನ್ಪಿಟ್ಕೊಳ್ಳಿ ನೋಡಿ ಸ್ಟಾಕೋಮ್ ಇಂಟರ್ನ್ಯಾಷನಲ್ ವಾಟರ್ ಇನ್ಸ್ಟಿಟ್ಯೂಟ್ ಸಿವಿ ಅಂತ ಹೇಳ್ತೀವಿ ಪ್ರತಿ ವರ್ಷ ವಿಶ್ವ ಜಲವಾರವನ್ನು ಆಯೋಜಿಸುತ್ತದೆ ಈ ವರ್ಷ ಇದನ್ನು ಆಗಸ್ಟ್ ಇಪ್ಪತ್ತ್ ಮೂರರಿಂದ ಸೆಪ್ಟೆಂಬರ್ ಒಂದರವರೆಗೂ ಆಯೋಜಿಸುತ್ತಿದೆ ವಿಶ್ವ ಜಲ ಸಪ್ತಾಹದ ಥೀಮ್ ನೋಡೋದಾದರೆ ಸೀಯಿಂಗ್ ದ ಅನ್ಸೀನ್ ದಿ ವ್ಯಾಲ್ಯೂ ಆಫ್ ವಾಟರ್ ಈ ವರ್ಷದ ಥೀಮ್ ಆಗಿದೆ ನೋಡಿ ಥೀಮ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಇದು ಜಾಗತಿಕ ನೀರಿನ ಸವಾಲುಗಳನ್ನು ಪರಿವರ್ತಿಸುವ ಗುರಿಯನ್ನು ಹೊಂದಿರುವ ಆಂದೋಲನವಾಗಿದೆ ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಈ ಒಂದು ಕ್ವಶನು ಕೂಡ ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನ ಮಾಹಿತಿಯಾಗಿದೆ ನೋಡಿ ಸಯ್ಯಾದ್ ಸಿಬ್ದೆ ರಾಜಿ ಇತ್ತೀಚೆಗೆ ನಿಧನರಾದರು ಅವರು ಯಾವ ರಾಜ್ಯದ ಮಾಜಿ ರಾಜ್ಯಪಾಲರು ನೋಡಿ ಯಾವ ರಾಜ್ಯದ ರಾಜ್ಯಪಾಲರು ಮಾಜಿ ರಾಜ್ಯಪಾಲರು ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ ಜಾರ್ಖಂಡ್ ಜಾರ್ಖಂಡ್ನ ಮಾಜಿ ರಾಜ್ಯಪಾಲರಾಗಿರ್ತಕ್ಕಂಥ ಸಯಾದ್ ಸಿಬ್ದೆ ರಾಜ್ಯವರು ಅವರು ನಿಧನ ಹೊಂದಿದ್ದಾರೆ ನೋಡಿ ಫಾರ್ಮರ್ ಜಾರ್ಖಂಡ್ ಗವರ್ನರ್ ಸೈಯಾದ್ ಸಿಬ್ದೆ ರಾಜಿ ಪಾಸ್ ರಾವೆ ಏನಿದೆ ಈ ಒಂದು ಪೇಪರಲ್ಲಿ ಮಾಹಿತಿ ನೋಡಿ ಜಾರ್ಖಂಡ್ನ ಮಾಜಿ ರಾಜ್ಯಪಾಲರಾಗಿರ್ತಕ್ಕಂಥ ಸೈಯಾದ್ ಸಿಬ್ದೆ ರಾಜಿ ಶನಿವಾರ ಲಕ್ನೋದಲ್ಲಿ ನಿಧನರಾಗಿದ್ದಾರೆ ಸೊ ಅವರು ಐದು ಪ್ರಾಬ್ಲಮ್ ಇರುವುದರಿಂದ ಅವರು ಲಕ್ನೋದಲ್ಲಿ ನಿಧನ ಹೊಂದಿದ್ದಾರೆ ಇವರು ಮುಖ್ಯವಾಗಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಜಾರ್ಖಂಡ್ ರಾಜ್ಯದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ ಕಾಂಗ್ರೆಸ್ನ ನಿಕಟವರ್ತಿಯಾಗಿದ್ದರು ಮೂರು ಬಾರಿ ರಾಜ್ಯಸಭಾ ಸದಸ್ಯರಾಗಿದ್ದರು ನಂತರ ಅವರನ್ನು ಜಾರ್ಖಂಡ್ ಮತ್ತು ಅಸ್ಸಾಂ ರಾಜ್ಯಪಾಲರನ್ನಾಗಿ ನೇಮಿಸಲಾಗಿತ್ತು ಜಾರ್ಖಂಡ್ ರಾಜ್ಯಪಾಲ ರಮೇಶ್ ಜೈನ್ ಪ್ರಸ್ತುತ ಯಾರು ಜಾರ್ಖಂಡ್ನ ಪ್ರಸ್ತುತ ರಾಜ್ಯಪಾಲರಾಗಿರ್ತಕ್ಕಂಥ ರಮೇಶ್ ಜೈಸ್ ಬೈಸ್ ಓಕೆ ರಾಮೇಶ್ ಬೈಸ್ ಅವರ ನಿಧಾನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಬನ್ನಿ ಇದು ದಿ ಹಿಂದೂ ಪೇಪರ್ನ ಮಾಹಿತಿಯಾಗಿದೆ ಫ್ರೆಂಡ್ಸ್ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರ ಪುಲಿಟ್ಜರ್ ಪ್ರಶಸ್ತಿಗೆ ಆಯ್ಕೆಯಾಗಿರುವ ನೋಡಿ ಪುಲಿಟ್ಜರ್ ಪ್ರಶಸ್ತಿ ಯಾವುದಕ್ಕಾಗಿ ಕೊಡಲಾಗುತ್ತದೆ ಪತ್ರಿಕೋದ್ಯಮ ಓಕೆ ಪತ್ರಿಕೋದ್ಯಮಕ್ಕೆ ಈ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡಲಾಗುತ್ತದೆ ಪತ್ರಿಕೋದ್ಯಮಕ್ಕೆ ಪ್ರತಿವರ್ಷ ನೀಡಲಾಗ್ತಕ್ಕಂಥ ಪುಲಿಟರ್ ಪ್ರಶಸ್ತಿಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಫೈಮಿದ ಅಜೀಮ್ ಅಂತ ಹೇಳ್ತೀವಿ ಓಕೆ ಫೈಮಿದ ಅಜೀಮ್ ಅವರು ಆಯ್ಕೆಯಾಗಿದ್ದಾರೆ ಹಾಗಾದರೆ ಇವರು ಯಾವ ದೇಶದವರು ಎದುರಿಸೋದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬಾಂಗ್ಲಾದೇಶ ಓಕೆ ನೋಡಿ ಯುನೈಟೆಡ್ ಸ್ಟೇಟ್ಸ್ನ ಇನ್ಸೈಡರ್ ಅನ್ ನೋಡಿ ಇನ್ಸೈಡರ್ ಆನ್ಲೈನ್ ಮ್ಯಾಗ್ಝಿನ್ಗಾಗಿ ಕೆಲಸ ಮಾಡುತ್ತಿರುವ ಬಾಂಗ್ಲಾದೇಶದ ಮೂಲದ ಫೈಮಿದ ಅಜೀಮ್ ಎರಡು ಸಾವಿರದ ಇಪ್ಪತ್ತೆರಡರ ಪುಲಿಟ್ಜರ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಉಯ್ಗರ್ಗಳ ಚೀನಿ ದಬ್ಬಾಳಿಕೆಯ ಕುರಿತಾದ ಕೆಲಸಕ್ಕಾಗಿ ಆಯ್ಕೆಯಾದ ಇನ್ಸೈಡರ್ನ ನಾಲ್ಕು ಪತ್ರಕರ್ತರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ ಅವರು ಬರೆದಂತಹ ನುಡಿ ನಾನು ಚೈನೀಸ್ ಇಂಟರ್ಮೆಂಟ್ ಕ್ಯಾಂಪ್ನಿಂದ ತಪ್ಪಿಸಿಕೊಂಡೆ ಅಂದರೆ ನೋಡಿ ಐ ಎಸ್ಕೇಪ್ಡ್ ಎ ಚೀನೀಸ್ ಇಂಟರ್ಮೆಂಟ್ ಕ್ಯಾಂಪ್ ಅಂತ ಹೇಳ್ತಾರೆ ಸೊ ಆ ಒಂದು ಕೃತಿಗೆ ಚಿತ್ರಣಕ್ಕಾಗಿ ಅವರಿಗೆ ಈ ಒಂದು ಪ್ರಶಸ್ತಿ ಲಭಿಸಿದೆ ಸೊ ಇದಲ್ಲದೆ ಇಲ್ಲಿ ಅವರು ಹಲವಾರು ಒಂದು ಪತ್ರಿಕೋದ್ಯಮದಲ್ಲಿ ಸಾಧನೆಯನ್ನು ಕೂಡ ಮಾಡಿದ್ದಾರೆ ಸೊ ಇದರ ಒಂದು ಪರಿಗಣಿಸಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಓಕೆ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡಿ ನೋಡಿ ಬಿ ಬಿ ಮೈ ಸ್ಟೋರಿ ಪುಸ್ತಕವು ಕೆಳಗಿನ ಯಾರ ಆತ್ಮಕಥನವಾಗಿದೆ ನೋಡಿ ಆಟೋ ಬಯೋಗ್ರಫಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಆಟೋಗ್ರಫಿ ಯಾಕೆ ಅಂತ ಅಂದರೆ ನೋಡಿ ಇದು ಬೆಂಜಮಿನ್ ನೆತನ್ಯಾಹು ಅವರ ಆಟೋ ಬಯೋಗ್ರಫಿಯಾಗಿದೆ ಸೊ ತಮ್ಮ ಆಟೋಗ್ರಫಿಯನ್ನು ತಾವೇ ಬರೆದುಕೊಂಡಿರ್ತಕ್ಕಂಥ ಪ್ರಮುಖ ಒಂದು ಆಟೋ ಬಯೋಗ್ರಫಿ ಇದಾಗಿದೆ ಹಾಗಾದರೆ ಈ ಬೆಂಜಮಿನ್ ನೆತನ್ಯಾಹೋ ಯಾರು ಇಸ್ರೇಲ್ನ ಮಾಜಿ ಪ್ರಧಾನಮಂತ್ರಿಗಳು ಸ್ನೇಹಿತರೆಯವರು ಅಂದರೆ ಅಟ್ ಪ್ರೆಸೆಂಟ್ಲಿ ಇವರು ಪ್ರಧಾನಮಂತ್ರಿಗೆ ಕಾಂಪೀಟ್ ಮಾಡ್ತಾ ಇದ್ದಾರೆ ಸೊ ಓದೋ ಒಂದು ಅಲ್ಲಿ ಸ್ವಲ್ಪ ಅಂತರದಿಂದ ಬೆಂಜಮಿನ್ ನೆತನ್ಯಾಹೋ ಸೋಲನ್ನು ಅನುಭವಿಸಬೇಕಾಗತ್ತೆ ಇವರು ಬೆಂಜಮಿನ್ ನೆತನ್ಯಾಹೋ ಏನಿದರೆ ಇಸ್ರೇಲ್ ದೇಶದಲ್ಲಿ ಅತಿ ಹೆಚ್ಚು ಆಡಳಿತವನ್ನು ನಡೆಸಿದಂತಹ ಪ್ರಧಾನಿ ಕೂಡ ಇವರಾಗಿದ್ದಾರೆ ಆದರೆ ಎರಡು ಸಾವಿರದ ಸಂಪಿನ್ಗಲ್ಲಿ ಇವರನ್ನು ಸೋಲಿಸಲಾಯಿತು ಸೊ ಈ ಕಾರಣದಿಂದಾಗಿ ಅವರು ಬಿ ಬಿ ಸ್ಟೋರಿ ಎಂಬತಕ್ಕಂಥ ಪ್ರಮುಖ ಆಟೋ ಬ್ರ ಬಯೋಗ್ರಫಿಯನ್ನು ಬರೆದುಕೊಂಡಿದ್ದಾರೆ ಏನಿದೆ ನೋಡಿ ನೆತನ್ಯಾಹೋ ಆಟೋಬಯೋಗ್ರಫಿ ಬಿ ಬಿ ಮೈ ಸ್ಟೋರಿ ಡ್ಯೂ ಔಟ್ ಇನ್ ನವೆಂಬರ್ ಓಕೆ ನವೆಂಬರಲ್ಲಿ ಇದು ಬರಲಿದೆ ಎಂಬತಕ್ಕಂಥ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ ನೋಡಿ ನೋಡ್ಬೋದು ಏನು ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅಂತ ಇಸ್ರೇಲ್ನ ಮಾಜಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹೋ ಈ ಶರತ್ಕಾಲದಲ್ಲಿ ತಮ್ಮದೇ ಆದ ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ ನೋಡಿ ಯಾರು ಬರೆದಿದ್ದಾರ ಅವರೇ ಆ ಆತ್ಮಚರಿತ್ರೆಯನ್ನು ಬರೆದುಕೊಂಡಿದ್ದಾರೆ ಇಸ್ರೇಲ್ನಲ್ಲಿ ಸಂಸತ್ತಿನ ಚುನಾವಣೆಗಳು ನಡೆಯಲಿರುವ ಮೂರು ವಾರಗಳ ನಂತರ ನವೆಂಬರ್ ಇಪ್ಪತ್ತೆರಡರಂದು ಬಿ ಬಿ ಮೈ ಸ್ಟೋರಿ ಪ್ರಕಟವಾಗುತ್ತದೆ ಯಹೂದಿ ರಾಜ್ಯ ಸ್ಥಾಪನೆಯಾದ ಒಂದು ವರ್ಷದ ನಂತರ ಜನಿಸಿದ ನಾನು ಅದರ ವಿನಾಶವನ್ನು ಬಯಸುವ ಶಕ್ತಿಗಳ ವಿರುದ್ಧ ಹೋರಾಡಲು ಮತ್ತು ಶಾಂತಿ ಸ್ಥಾಪಿಸಲು ನನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದೇನೆ ಎಂದು ಎಪ್ಪತ್ತೆರಡು ವರ್ಷದ ನೆತನ್ಯಾಹು ಮಂಗಳವಾರ ತ್ರಿಸೋಲ್ಡ್ ಎಡಿಷನ್ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಓಕೆ ಸೊ ಈ ಹಿಂದೆ ನೆತನ್ಯಾಹೋ ಬರೆದಿರತಕ್ಕಂಥ ಪ್ರಮುಖ ಕೃತಿ ಎ ಡ್ಯೂರಬಲ್ ಫೀಸ್ ಮತ್ತು ಫೈಟಿಂಗ್ ಟೆರರಿಸಮ್ ಅನ್ನು ಸೊ ಇತರೆ ಪುಸ್ತಕ ಬರೆದಿದ್ದಾರೆ ನೋಡಿ ಇವು ಇವು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಒಂದು ನಾಲ್ಕು ಪುಸ್ತಕಗಳನ್ನು ಆಪ್ಷನ್ ಅಲ್ಲಿ ಕೊಟ್ಟು ಸೊ ಕೆಳಗಿನ ಯಾವ ಪುಸ್ತಕವನ್ನು ಬೆಂಜಮಿನ್ ನೆತನ್ಯಾಹೋ ಬರೆದಿಲ್ಲ ಅಂತ ಕೇಳ್ಬೋದು ಇವು ಮೂರು ಕೃತಿಗಳನ್ನು ಇವರು ಬರೆದಿದ್ದಾರೆ ಓಕೆ ಎ ಡ್ಯೂರಬಲ್ ಪೀಸ್ ಮತ್ತು ಫೈಟಿಂಗ್ ಟೆರ್ರರಿಸಮ್ ಇನ್ನೊಂದು ಬಿ ಬಿ ಮೈ ಸ್ಟೋರಿ ಎಂಬತಕ್ಕಂಥ ಈ ಮೂರು ಕೃತಿಗಳು ಇವರ ಅತ್ಯುನ್ನತ ಕೃತಿಗಳಲ್ಲಿ ಕೃತಿಗಳ ಸ್ಥಾನವನ್ನು ಪಡೆದಿದ್ದಾವೆ ಸೊ ಅದರಲ್ಲಿ ರೀಸೆಂಟಾಗಿ ಬರೆದಿರ್ತಕ್ಕಂಥ ಬಿ ಬಿ ಮೈ ಸ್ಟೋರಿ ಅವರ ಆಟೋಬಯೋಗ್ರಫಿಯಾಗಿದೆ ಎಕ್ಸಾಮ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನೋಡಿ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಆಂಟಿಮ್ ಪೊಂಗಲ್ ಯಾವ ಕ್ರೀಡೆಯನ್ನು ಆಡುತ್ತಾರೆ ನೋಡಿ ಅಂತಿಮ್ ಪೊಂಗಲ್ ಅಂತ ಹೇಳ್ತೀವಿ ಓಕೆ ಸೊ ಇವರು ಕುಸ್ತಿ ಸ್ನೇಹಿತರ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದು ಹಿಂದೂಸ್ತಾನ್ ಟೈಮ್ಸ್ ಪೇಪರ್ನ ಪ್ರಮುಖ ಮಾಹಿತಿ ಆಗಿದೆ ನೋಡಿ ಜೂನಿಯರ್ ವರ್ಲ್ಡ್ ಚಾಂಪಿಯನ್ ಅಂತಿಮ್ ಪೊಂಗಲ್ ರೆಡಿ ಟು ಹೇಸ್ ಟ್ರೈಲ್ಸ್ ಫಾರ್ ಸೀನಿಯರ್ ವರ್ಲ್ಡ್ಸ್ ಓಕೆ ಸೊ ಏನು ಈ ಒಂದು ಪೇಪರಲ್ಲಿ ಮಾಹಿತಿ ಕೊಟ್ಟಿದ್ರು ಅಂತ ನೋಡೋದಾದ್ರೆ ನೋಡಿ ಅಂತಿಮ್ ಪೊಂಗಲ್ ಅವರು ಇಪ್ಪತ್ತು ವರ್ಷದೊಳಗಿನ ಕುಸ್ತಿ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಗೆದ್ದಂತಹ ಮೊದಲ ಭಾರತೀಯ ಮಹಿಳಾ ಕುಸ್ತಿಪಟು ನೋಡಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇದು ನೋಡಿ ಇಪ್ಪತ್ತು ವರ್ಷದೊಳಗಿನ ಕುಸ್ತಿಯಲ್ಲಿ ಅಂಡರ್ ಟ್ವೆಂಟಿ ಅಂತ ಹೇಳ್ತೀವಿ ಇದರ ವರ್ಷದೊಳಗಿನ ಕುಸ್ತಿಯಲ್ಲಿ ಚಿನ್ನ ಗೆದ್ದಂತಹ ಭಾರತೀಯ ಮೊಟ್ಟ ಮೊದಲ ಮಹಿಳಾ ಕುಸ್ತಿಪಟು ಯಾರು ಅಂತಂದರೆ ಅದು ಅಂತಿಮ್ ಪೊಂಗಲ್ ಅಂತ ಹೇಳ್ತೀವಿ ಸೊ ಇವರು ಈ ಸಾಧನೆಯನ್ನು ಮಾಡಿದ್ದಾರೆ ಇತ್ತೀಚೆಗೆ ಬಲ್ಗೇರಿಯಾದ ಸೋಫಿಯಾದಲ್ಲಿ ನಡೆಯುತ್ತಿರುವ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಅವರು ಐವತ್ಮೂರು ಕೆ ಜಿ ವಿಭಾಗದಲ್ಲಿ ಈ ಸಾಧನೆಯನ್ನು ಮಾಡಿದ್ದಾರೆ ಸೊ ಅಲ್ಲಿ ಅಂದರೆ ಅಂಡರ್ ಟ್ವೆಂಟಿ ವಿಶ್ವ ಚಾಂಪಿಯನ್ಸ್ ನೆಪಿನಲ್ಲಿ ಚಿನ್ನ ಗೆದ್ದ ಇತರೆ ಭಾರತೀಯರೆಂದರೆ ದೀಪಕ್ ಪೋನಿಯಾ ರಮೇಶ್ ಕುಮಾರ್ ಪಲ್ವಂದರ್ ಸಿಂಗ್ ಚೀಮಾ ಮತ್ತು ಪಪ್ಪು ಯಾದವ್ ಸೊ ಇವರೆಲ್ಲ ನೋಡಿ ಮಾಮೂಲಿ ಪುರುಷರಾಗಿದ್ದಾರೆ ಪುರುಷರಲ್ಲಿ ಮೊದಲ ಪ್ರಶಸ್ತಿ ದೀಪಕ್ ಪೋನಿಯಾ ಪಡೆದರೆ ಮಹಿಳೆಯರಲ್ಲಿ ಅಂತಿಮ್ ಪೊಂಗಲ್ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಸೊ ಇತರೆ ಪ್ರಶಸ್ತಿಯನ್ನು ಪಡೆದಂಥ ಪುರುಷರು ಇಲ್ಲಿ ನೋಡ್ಬೋದು ಓಕೆ ಇನ್ನು ನೋಡಿ ಪಿ ಡಿ ಎಫ್ ಅವೈಲೇಬಲ್ ಇದೆ ಸೊ ಬೇಕಾದಂಥವರು ನನ್ನನ್ನು ಸಂಸ ಒಂದು ಸಂಪರ್ಕಿಸಬಹುದು ಪರ್ ಮಂತ್ ಪಿ ಡಿ ಎಫ್ ಬಂದುಬಿಟ್ಟು ನಿಮಗೆ ತರ್ಟಿ ರುಪೀಸ್ ಆಗಿರುತ್ತದೆ ನಿಮಗೆ ಟ್ವೆಲ್ ಮಂತ್ ಪಿ ಡಿ ಎಫ್ ಬೇಕು ಅಂತ ಅಂದರೆ ಟೂ ಹಂಡ್ರೆಡ್ ಟೋಟಲ್ ಆಗಿರುತ್ತದೆ ನೀವು ಜನವರಿಯಿಂದ ತೆಗೆದುಕೊಳ್ತೀನಿ ಅಂತಂದರೂ ಕೂಡ ಟೂ ಹಂಡ್ರೆಡ್ ಆಗಿರುತ್ತದೆ ಓಕೆ ಸೊ ನನ್ನ ನಂಬರ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಲ್ಲಾಂದರೆ ಸೆವೆನ್ ಫೋರ್ ಡಬಲ್ ಒನ್ ನೈನ್ ಸೆವೆನ್ ನೈನ್ ಡಬಲ್ ಜೀರೋ ಫೈವ್ಗೆ ವಾಟ್ಸಪ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ